ಅಪ್ಡೇಟ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಧನ್ವಂತರಿಯ ಚಿಕಿತ್ಸೆ. ಈ ಕಥೆಯನ್ನು ಕುವೆಂಪುರವರ ನನ್ನ ದೇವರು ಮತ್ತು ಇತರ ಕಥೆಗಳು ಎಂಬ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಒಮ್ಮೆ ವಿಶ್ವಾಮಿತ್ರ ಅಮೃತಪಾನವನ್ನೆಲ್ಲ ಕುಡಿದು ಅಶ್ಲೀಲತೆಯನ್ನು ಮೀರಿ ವರ್ತಿಸುತ್ತಿದ್ದ ಸ್ವರ್ಗ ನಿವಾಸಿಗಳನ್ನು ಜಿಗುಪ್ಸೆಯಿಂದ ಕಾಣುತ್ತಾ ತಿರುಗಾಡುತ್ತಾ ಇರುತ್ತಾನೆ. ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ, ಏನು ಸ್ವರ್ಗವೋ ಏನೋ, ಸಾರಾಯಿ ಅಂಗಡಿಗಿಂತಲೂ ಕಡೆಯಾಗಿ ಹೋಗಿದೆ. ನರಕದಲ್ಲಾದರೂ ಒಂದು ಗಾಂಭೀರ್ಯತೆ ಇರುತ್ತದೆ, ಆದರೆ ಈ ಸ್ವರ್ಗ ನಿವಾಸಿಗಳಿಗೆ ಇತಿಯೂ ಇಲ್ಲ ಮಿತಿಯೂ ಇಲ್ಲ. ತಿಂದುಂಡು ತೇಗುವುದು, ತಪಸ್ವಿಗಳನ್ನು ಕೆಡಿಸುವುದು, ದಾನವರೊಂದಿಗೆ ಕಾದು ಸೋಲುವುದು, ನಂತರ ತ್ರಿಮೂರ್ತಿಗಳ ಮೊರೆ ಹೋಗುವುದು, ಇದರಲ್ಲಿಯೇ ಕಾಲ ಕಳೆಯುತ್ತಾರೆ ಎಂದು ಶಪಿಸಿಕೊಳ್ಳುತ್ತಾನೆ. ಈ ರೀತಿ ಯೋಚಿಸ್ತಾ ಇರಬೇಕಾದ್ರೆ ವಿಶ್ವಾಮಿತ್ರನಿಗೆ ಒಂದು ದೊಡ್ಡದಾದ ಧ್ವನಿ ಕೇಳಿಸುತ್ತೆ. ಆ ಧ್ವನಿ ಹೇಗಿತ್ತಪ್ಪ ಅಂದರೆ ನೆಲವನ್ನೇ ಬಡಿದು ಎಪ್ಸೋ ಆಗಿರುತ್ತೆ. ಈ ಧ್ವನಿನ ಕೇಳಿದಂಥ ವಿಶ್ವಾಮಿತ್ರ ಸಿಡಿಲೇ ಬಡಿತೇನೋ ಅನ್ನೋ ಹಂಗೆ ಬೆಚ್ಚಿ ನಿಂತ್ಕೊತಾನೆ. ಹಾಗಿದ್ರೆ ಆ ಧ್ವನಿ ಯಾವುದು? ಅದೇ ಆ ನರಳು ಧ್ವನಿ. ಆ ನರಳು ಧ್ವನಿ ಮಜಾ ಮಾಡ್ತಿದ್ದ ದೇವತೆಗಳಿಗೆ ಒಂದಿಷ್ಟು ಕೇಳಿಸೋದೇ ಇಲ್ಲ, ಆದರೆ ವಿಶ್ವಾಮಿತ್ರನ್ ಮಾತ್ರ ಇದು ಬೆಂಬಿಡದೆ ಹಿಂಬಾಲಿಸ್ತಾ ಇರುತ್ತೆ. ಇವನು ಆ ನರಳು ಧ್ವನಿ ಎಲ್ಲಿಂದ ಬರ್ತಿರ್ಬೋದು, ಇದ್ರ ಮೂಲ ಯಾವುದು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ವೈಕುಂಠದ ವಸಿಷ್ಠರತ್ರ ವಿಚಾರಿಸ್ತಾನೆ. ಆದರೆ ವಸಿಷ್ಠರು ಏನು ಹೇಳ್ತಾರೆ ಗೊತ್ತಾ? ವಿಶ್ವಾಮಿತ್ರ, ನಿನಗೆ ಮನೋಭ್ರಾಂತಿ ಇರಬಹುದು, ಇದನ್ನು ಪರಿಹರಿಸಲು ಒಂದು ಯಜ್ಞ ಮಾಡೋಣ ಬಿಡು ಅಂತಾರೆ. ಆದರೆ ವಿಶ್ವಾಮಿತ್ರನಿಗೆ ಈ ಯಾವುದೇ ಕಂದಾಚಾರದಲ್ಲಿ ನಂಬಿಕೆ ಇರಲ್ಲ. ಅದರಿಂದ ಮುಂದೆ ಸಾಕ್ತಾನೆ. ಪರಶುರಾಮ ಬರ್ತಿರೋದನ್ನ ನೋಡಿ ಪರಶುರಾಮನ ಹತ್ರ ಈ ಧ್ವನಿ ವಿಷಯವಾಗಿ ಮಾತಾಡ್ತಾನೆ. ಪರಶುರಾಮ ಹೇಳ್ತಾನೆ, ಹೌದು, ನನಗೂ ಕೂಡ ಇದೇ ಧ್ವನಿ ಕೇಳಿಸುತ್ತಾ ಇದೆ, ಆದ್ದರಿಂದ ನಾನು ತ್ರಿಭುವನ ಸಂಚಾರಕ್ಕೆ ಹೊರಟಿದ್ದೇನೆ ಎಂದು ತಿಳಿಸ್ತಾನೆ. ಈ ರೀತಿ ಇಬ್ಬರು ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಮತ್ತೆ ಆ ನರಳು ಧ್ವನಿ ಕೇಳಿಸುತ್ತೆ. ಆ ಧ್ವನಿ ಹೇಗಿತ್ತು ಅಂದರೆ, ಯಾರೋ ಒಬ್ಬ ಮನುಷ್ಯನನ್ನು ಮುಳ್ಳಿನ ಹಾಸಿಗೆ ಮೇಲೆ ಮಲಗಿಸಿ ಬಂಡೆಕಲ್ಲನ್ನ ಅವನ ಎದೆ ಮೇಲೆ ಇಟ್ಟು ಜೋರಾಗಿ ಸುತ್ತಿಗೆಯಿಂದ ಹೊಡೆದ್ರೆ ಹೇಗೆ ಒಬ್ಬ ಮನುಷ್ಯ ನರಳ್ಬೋದೋ ಆಗಿರುತ್ತೆ ಆ ಧ್ವನಿ. ಈ ಧ್ವನಿನ ಕೇಳಿ ಇಬ್ಬರು ಋಷಿಗಳು ದಿಗ್ಭ್ರಾಂತರಾಗಿ ಗಡಗಡನೆ ನಡುಗುತ್ತಿರುತ್ತಾರೆ. ಇಂಥ ಸಂದರ್ಭದಲ್ಲಿ ಹರಿಕೀರ್ತನೆ ಮಾಡಿಕೊಂಡು ನಾರದರು ಬರ್ತಿರ್ತಾರೆ. ನಾರದರನ್ನ ನೋಡಿದ ಇವರು ಹೋಗಿ ನಡೆದಿದ್ದ ವಿಷಯನ ತಿಳಿಸ್ತಾರೆ. ತಿಳಿಸಿದ ತಕ್ಷಣ ನಾರದರ ಮುಖದಲ್ಲಿ ಸಂತೋಷ, ಜೊತೆಗೆ ಕಣ್ಣಿನಲ್ಲಿ ನೀರು ಕೂಡ ಬರುತ್ತೆ. ಇದನ್ನು ನೋಡಿ ಋಷಿ ಮುನಿಗಳಿಬ್ಬರು ಮತ್ತೆ ಹೆದರುತ್ತಾರೆ. ಆಗ ನಾರದರು ಹೇಳ್ತಾರೆ, ಆ ನರಳು ಧ್ವನಿ ನನಗೆ ಬಹುಕಾಲದಿಂದಲೂ ಕೇಳಿಸುತ್ತಿದೆ, ಕೇಳಿದಾಗಲೆಲ್ಲ ನನ್ನೆದೆ ನಡುಗುತ್ತದೆ, ಜೀವ ಹಿಂಡಿದಂತಾಗುತ್ತದೆ. ಅದಕ್ಕೆ ಕಾರಣ ನನಗೂ ಸರಿಯಾಗಿ ಗೊತ್ತಿಲ್ಲ, ಅದು ಬರುವುದಂತೂ ಭೂಲೋಕದಿಂದ ಎಂಬುದು ಚೆನ್ನಾಗಿ ಗೊತ್ತು, ನಾರಾಯಣ ನಾರಾಯಣ ಎಂದು ಮುಂದೆ ಸಾಗುತ್ತಾರೆ. ಇದನ್ನು ತಿಳಿದಂಥ ಬ್ರಹ್ಮರ್ಷಿಗಳಿಬ್ಬರು ಮನುಷ್ಯ ವೇಷ ಧರಿಸ್ಕೊಂಡು ಭೂಲೋಕಕ್ಕೆ ಬರ್ತಾರೆ. ಭೂಲೋಕಕ್ಕೆ ಬಂದವರೇ ದಿಗ್ಭ್ರಾಂತಿಗೊಳಗಾಗ್ತಾರೆ. ಯಾಕೆ ಅಂತೀರಾ? ಈಗಿನ ದೊಡ್ಡ ನಗರಗಳಲ್ಲಿನ ವಾಹನ ಸಂಚಾರ, ಮನುಷ್ಯರ ಓಡಾಟ, ವ್ಯಾಪಾರ, ಗಲಿಬಿಲಿ, ಜೂಜಿನ ಮನೆ, ದುಷ್ಟ ಪದ್ಧತಿಗಳು, ಇದನ್ನೆಲ್ಲ ನೋಡಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಅವರು ಹಿಂದೆ ಇದ್ದ ಭೂಮಿಗೂ ಈಗಿನ ಭೂಮಿಗೂ ಸಾಧ್ಯವಾಗದಷ್ಟು ವ್ಯತ್ಯಾಸ ಕಂಡುಬಂದಿರುತ್ತೆ. ಆದರೆ ಅವ್ರ ಉದ್ದೇಶ ಆ ನರಳು ಧ್ವನಿಯ ಮೂಲವನ್ನು ಕಂಡುಹಿಡಿಯೋದಾಗಿರುತ್ತೆ. ಅದಕ್ಕಾಗಿ ಅವರು ಹುಡುಕ್ತಾ ಮುಂದೆ ಸಾಕ್ತಾರೆ. ಮುಂದೆ ಸಾಕ್ತಾ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಪೂಜಾರಿ ದೇವ್ರೇ ಇಲ್ಲ ಅನ್ನೋ ಥರ ಬಂದವ್ರ ಹತ್ರ ಎಲ್ಲ ದುಡ್ಡು ವಸೂಲಿ ಮಾಡ್ತಾ ಇರ್ತಾನೆ. ಅದಕ್ಕೆ ಪರಶುರಾಮ ನಕ್ಕು, ಕಾಲಕಾಲಕ್ಕೆ ತಕ್ಕಂತೆಯೇ ಇದ್ದಾರೆ ಪೂಜಾರಿಗಳು ಎಂದು ಮುಂದೆ ಸಾಕ್ತಾನೆ. ಹೀಗೆ ಮುಂದೆ ಬಂದಾಗ
ಇನ್ನೊಂದು ಮಂದಿರ ನೋಡ್ತಾರೆ. ಆ ಮಂದಿರದಲ್ಲಿ ಒಬ್ಬ ಭಗವಂತನನ್ನು ಕುರಿತು ಹರಿಕತೆ ಮಾಡ್ತಾ ಇರ್ತಾನೆ. ಇವರಿಬ್ಬರು, ಅಯ್ಯೋ ಅವನು ನನ್ನನ್ನಾಗಲಿ ನಿನ್ನನ್ನಾಗಲಿ ಕುರಿತು ಮಾತನಾಡುತ್ತಿಲ್ಲ, ಪುರಾಣ ಹೇಳುತ್ತಿದ್ದಾನೆ ಅಷ್ಟೆ ಎಂದು ನಕ್ಕು ಮುಂದೆ ಸಾಕ್ತಾರೆ. ಹೀಗೆ ಎಲ್ಲೇ ಹೋದರೂ ಆ ನರಳು ಧ್ವನಿ ಮಾತ್ರ ಇವ್ರನ್ನ ಹಿಂಬಾಲಿಸ್ದೆ ಬಿಡಲ್ಲ. ಕೊನೆಗೋಗಿ ಒಂದು ಬೆಟ್ಟದ ಮೇಲೆ ನಿಂತ್ಕೋತಾರೆ. ಆ ಬೆಟ್ಟದ ಕೆಳಗೆ ಇರೋ ಒಂದು ಕಣಿವೆಯಿಂದ ದೊಡ್ಡದಾದ ಧ್ವನಿ ಕೇಳ್ಬರ್ತಾ ಇರುತ್ತೆ. ಆ ಭಯಂಕರ ನರಳು ಧ್ವನಿಯನ್ನು ಕೊನೆಗೂ ಪತ್ತೆ ಹಚ್ತಾರೆ. ಆ ಧ್ವನಿ ಒಂದು ಪುಟ್ಟ ಗುಡಿಸಲಿನಿಂದ ಕೇಳ್ಬರ್ತಾ ಇರುತ್ತೆ. ಆ ನಂತರ ಇವರಿಬ್ಬರು ಮನುಷ್ಯ ವೇಷ ಧರಿಸಿಕೊಂಡು ಗುಡಿಸಲಿನ ಒಳಗೆ ಪ್ರವೇಶ ಮಾಡಲು ಪ್ರಯತ್ನಿಸ್ತಾರೆ. ಗುಡಿಸಲಿನ ಒಳಗಂತೂ ಯಾವ ಮನುಷ್ಯರು ಕಾಣಿಸ್ಲೇ ಇಲ್ಲ. ಒಂದು ನಾಯಿ ಮಾತ್ರ ಒಂದೆರಡು ಸೊಲ್ಲಾಕಿ ಸುಮ್ಮನಾಗ್ಬಿಡುತ್ತೆ. ಬೆಟ್ಟ ಗುಡ್ಡ ದಟ್ಟವಾಗಿರುತ್ತೆ, ಬಿಸಿಲು ಬೆಂಕಿಯಂಗಿರುತ್ತೆ. ಇದ್ರ ಮಧ್ಯೆ ಆ ಘೋರ ನರಳ ಧ್ವನಿ ಕೇಳಿಸ್ತಾ ಇರುತ್ತೆ. ಎಲ್ಲಿಂದ ಬರ್ತಾ ಇರ್ಬೋದು ಆ ನರಳ ಧ್ವನಿ, ಎಲ್ಲಿಂದ ಬರ್ತಿದೆ ಅಂತ ಇಬ್ಬರು ಋಷಿ ಮುನಿಗಳು ಆ ಕಡೆ ಈ ಕಡೆ ಇಣುಕಿ ನೋಡ್ತಾರೆ. ಆದರೆ ಇವ್ರ ಕಣ್ಣಿಗೆ ಬಿದ್ದಿದ್ದು ಮಾತ್ರ ಅಲ್ಲಿ ಇಲ್ಲಿ ಬಿದ್ದಿದ್ದಂತಹ ಆರೆ, ಗುದ್ಲಿ, ಕುಕ್ಕೆ, ಮಡಿಕೆ, ನೇಗಿಲು ಇತ್ಯಾದಿ ಸಾಮಾನುಗಳು. ಇದೆಲ್ಲದರ ಮಧ್ಯೆ ಒಬ್ಬ ರೈತ ಪಂಚೆ ವಿನಃ ಬೇರೆ ಯಾವ ಒಂದು ಉಡುಪು ಸಹ ಅವನ ಮೈ ಮೇಲೆ ಇರಲ್ಲ. ನಗ್ನವಾಗಿ ಅಂಗಾತನೆ ಮಲ್ಕೊಂಡು ತನ್ನ ಎದೆನ ಎರಡೂ ಕೈಗಳಿಂದ ಹೊತ್ಕೊಳ್ಳುತ್ತಾ ಘೋರವಾಗಿ ನರಳ್ತಾ ಇರ್ತಾನೆ. ಅವನ ನರಕಯಾತನೆ ಹೇಗಿತ್ತಂದರೆ, ಒಂದು ಬಂಡೆ ಕೆಳಗಡೆ ಹಾವು ಸಿಕ್ಕಾಕೊಂಡ್ರೆ ಹೇಗೆ ಒದ್ದಾಡುತ್ತೋ ಹಾಗೆ ಅವನು ಕೂಡ ಒದ್ದಾಡ್ತಾ ಇರ್ತಾನೆ. ಜೊತೆಗೆ ಅವನ ಬಾಯಿಂದ ಕೆಂಪನೆಯ ನೆತ್ತರು ಬುಗ್ಗೆ ಬುಗ್ಗೆಯಾಗಿ ಹೊರಬೀಳ್ತಾ ಇರುತ್ತೆ. ಅವನ ಪಕ್ಕ ಅವನ ಹೆಂಡತಿ ಕೂತ್ಕೊಂಡು ಜೋರಾಗಿ ಕಣ್ಣೀರು ಸುರಿಸ್ತಾ ಇರ್ತಾಳೆ. ಅವಳ ಪರಿಸ್ಥಿತಿ ಹೇಗಿತ್ತಪ್ಪ ಅಂತಂದರೆ, ಕೊಳೆಯಾಗಿರುವಂಥ ಒಂದು ಚಿಂದಿ ಚಿಂದಿಯಾದಂಥ ಸೀರೆಯನ್ನು ಮಾನ ಮುಚ್ಕೊಳ್ಳೋ ಅಷ್ಟರ ಮಟ್ಟಿಗೆ ಉಟ್ಕೊಂಡು ಬಡಕಲಾಗಿರ್ತಾಳೆ. ಆ ಹೆಂಗಸನ ಪಕ್ಕ 4-5 ವರ್ಷದ ಒಂದು ಹುಡುಗಿ ಕೂಡ ಮೂರ್ಛೆ ಹೋಗಿ ಬಿದ್ದಿರುವಂತೆ ನಿದ್ದೆ ಮಾಡ್ತಾ ಇರ್ತಾಳೆ. ಇಂಥ ಪರಿಸ್ಥಿತಿ ನೋಡಿದಂಥ ಋಷಿಗಳಿಬ್ಬರು ನಗರದ ವೈಭೋಗದ ಜೀವನಕ್ಕೂ ಹಳ್ಳಿಯಲ್ಲಿನ ರೈತನ ಜೀವನಕ್ಕೂ ಹೋಲಿಕೆ ಮಾಡಿಕೊಂಡು ಕಣ್ಣೀರು ಸುರಿಸುತ್ತಾ ಗುಡಿಸಲಿನ ಒಳಗೆ ಪ್ರವೇಶಿಸುತ್ತಾರೆ. ಇವರನ್ನು ನೋಡಿದ ತಕ್ಷಣ ರೈತನ ಹೆಂಡತಿ, ಯಾರೋ ಸಾಲ ಕೇಳೋಕೆ ಬಂದಿರ್ಬೋದು ಅಂತ, ನಮ್ಮನ್ನು ಬಿಟ್ಬಿಡಿ ಸ್ವಾಮಿ, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ಅಂತ ಕಾಲಿಗೆ ಬಿದ್ದು ಅಳೋದಕ್ಕೆ ಶುರು ಮಾಡ್ತಾಳೆ. ಋಷಿಗಳು, ಅಯ್ಯೋ ನಾವು ಸಾಲ ವಸೂಲಿ ಮಾಡಲು ಬಂದವರಲ್ಲ, ಪರದೇಶದ ಪ್ರಯಾಣಿಕರು ಎಂದು ತಮ್ಮನ್ನು ಪರಿಚಯಿಸಿಕೊಳ್ಳುತ್ತಾರೆ. ಹಾಗೂ ಆಕೆಯನ್ನ ಪ್ರಶ್ನಿಸ್ತಾರೆ, ನಿನ್ನ ಗಂಡನಿಗೆ ಏನು ಕಾಯಿಲೆ ಎನ್ನುತ್ತಾರೆ. ಅದಕ್ಕೆ ರೈತನ ಹೆಂಡತಿ, ಅಯ್ಯೋ ನನ್ನ ಗಂಡನಿಗೆ ಏನು ಕಾಯಿಲೆ ಎಂಬುದೇ ತಿಳಿಯದು, ಬಹಳ ದಿನಗಳಿಂದಲೂ ಇದೆ. ಒಮ್ಮೆ ಹೆಚ್ಚಾದರೆ ಒಮ್ಮೆ ಕಡಿಮೆಯಾಗುತ್ತದೆ. ಎದೆ ಮೇಲೆ ಯಾರೋ ಕೂತ್ಕೊಂಡ ಹಾಗೆ ಭಾರ ಹೆಚ್ಚಾಗುತ್ತೆ. ಕಬ್ಬಿಣ ಕಾಯಿಸಿ ಕೀಲುಗಳ ಮೇಲೆ ಹಿಟ್ಟಾಗೆ ನೋವಾಗುತ್ತೆ. ಹೆಂಟೆ ಹೆಂಟೆಯಾಗಿ ರಕ್ತ ಕಾರ್ತಾರೆ. ಜೋಯಿಸ್ರಾಯ್ತು, ದೇವ್ರಾಯ್ತು, ಕೊನೆಗೆ ಆ ಭಗವಂತ ಕೂಡ ನಮ್ಮ ಕೈ ಬಿಟ್ಬಿಟ್ಟಿದ್ದಾನೆ ಸ್ವಾಮಿ ಅಂತ ಹಳೋದಕ್ಕೆ ಶುರು ಮಾಡ್ತಾಳೆ. ಇದನ್ನು ನೋಡ್ದ ಋಷಿಗಳಿಬ್ಬರು ರೈತನ ಹೆಂಡತಿಗೆ ಸಮಾಧಾನ ಮಾಡ್ತಾರೆ ಮತ್ತು ರೋಗಿಯ ಎಲ್ಲ ಅಂಗಾಂಗಗಳನ್ನು ಪರೀಕ್ಷಿಸ್ತಾರೆ. ಆದರೆ ಎಲ್ಲೂ ಕೂಡ ಕಿಂಚಿತ್ ರೋಗದ ಸುಳಿವು ಕೂಡ ಸಿಗಲ್ಲ. ಆಗ ಋಷಿಗಳೇನು ಮಾಡ್ತಾರೆ, ಹತ್ರದಲ್ಲೇ ಇರೋವಂಥ ಸರ್ಕಾರಿ ವೈದ್ಯರನ್ನ ಕರ್ಕೊಂಡು ಬಂದರೆ ಕಾಯಿಲೆ ಗುಣ ಆಗ್ಬೋದು ಅಂತ ಹೇಳಿ ಆ ಡಾಕ್ಟರ್ಗೆ ಚಿನ್ನದ ನಾಣ್ಯದ ಆಸೆ ತೋರಿಸಿ ಕರ್ಕೊಂಡು ಬರ್ತಾರೆ. ವೈದ್ಯರೇನೋ ಬರ್ತಾರೆ, ಆದರೆ ವೈದ್ಯರು ಹತ್ತಿರ ಬರ್ತಿದ್ದಂಗೆ ರೈತನಿಗೆ ನರಳೋದು, ರಕ್ತ ಕಾರೋದು ಇನ್ನೂ ಹೆಚ್ಚಾಗುತ್ತೆ. ಡಾಕ್ಟ್ರು ಒಂದು ಔಷಧಿ ನೆಪ ಮಾತ್ರಕ್ಕೆ ಕೊಟ್ಟು ಹೊರಟೋಗ್ತಾರೆ. ಡಾಕ್ಟ್ರು ದೂರ ಹೋಗ್ತಿದ್ದಾಗೆ ರೈತ ಮೊದಲಿನ ಸ್ಥಿತಿಗೇನೆ ಬರ್ತಾನೆ.
ಇದನ್ನೆಲ್ಲ ನೋಡಿದ ರೈತನ ಹೆಂಡತಿ ಮತ್ತೆ ಗೋಳಾಡೋದಕ್ಕೆ ಶುರು ಮಾಡ್ತಾಳೆ. ಇಲ್ಲ ಇಲ್ಲ, ನನ್ನ ಗಂಡನಿಗೆ ಯಾವುದೋ ರಣಪಿಶಾಚಿ ಇಟ್ಕೊಂಡಿರಬೇಕು, ಅದಕ್ಕೆ ಈಗಾಗ್ತಿದೆ. ಪುರೋಹಿತರನ್ನ ಕರೆಸಿದ್ರೆ ಸರಿ ಹೋಗುತ್ತೆ ಅಂತಾಳೆ. ಇವಳ ಸಮಾಧಾನಕ್ಕೆ ಪುರೋಹಿತರನ್ನ ಕೂಡ ಕರೆಸ್ತಾರೆ. ಆದರೆ ಇದರಿಂದೆಲ್ಲ ರೈತನ ಸಮಸ್ಯೆ ಹೆಚ್ಚಾಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಈ ಎಲ್ಲ ಪ್ರಯತ್ನಗಳಿಂದಲೂ ಋಷಿಗಳು ಸೋಲ್ತಾರೆ. ಇದರಿಂದ ರೈತನ ಸಮಸ್ಯೆ ನಿವಾರಣೆಯಂತೂ ಆಗೋಲ್ಲ. ಈ ರೋಗದ ಲಕ್ಷಣ ಏನು ಅಂತ ತಿಳಿಯೋದಕ್ಕೆ ದೇವವೈದ್ಯನಾದ ಧನ್ವಂತರಿಯಿಂದ ಮಾತ್ರ ಸಾಧ್ಯ ಅಂತ ಧನ್ವಂತರಿನ ದೇವಲೋಕದಿಂದ ಕರೆಸ್ತಾರೆ. ಅವನು ಕೂಡ ಮನುಷ್ಯ ವೇಷಧಾರಿಯಾಗಿ ಬಂದು ರೈತನನ್ನ ಪರೀಕ್ಷಿಸ್ತಾನೆ. ಇದನ್ನು ಕಂಡ ರೈತನ ಹೆಂಡತಿ ಮತ್ತೆ ಗೋಳಾಡಲು ಶುರು ಮಾಡ್ತಾಳೆ. ಧನ್ವಂತರಿ ರೈತನನ್ನ ಪರೀಕ್ಷೆ ಮಾಡಿ ಇದು ದೈಹಿಕ ರೋಗವಲ್ಲ ಎನ್ನುತ್ತಾನೆ. ಆಗ ವಿಶ್ವಾಮಿತ್ರ ಹಾಗಾದರೆ ಇದು ಆತ್ಮದ ರೋಗವೇ ಎಂದು ಕೇಳುತ್ತಾನೆ. ಅದಕ್ಕೆ ಧನ್ವಂತರಿ ದೇಹದ ರೋಗವಾಗಿದ್ದರೆ ದೇಹದಲ್ಲಿ ಇರಬೇಕಾಗಿತ್ತು, ಆದರೆ ನಾನು ಚೆನ್ನಾಗಿ ಪರೀಕ್ಷಿಸಿದ್ದೇನೆ, ಅಲ್ಲಿ ಎಲ್ಲಿಯೂ ತೊಂದರೆ ಇಲ್ಲ. ಆತ್ಮದ ರೋಗವಾಗಿದ್ದರೆ ಪಾಪರೂಪದಿಂದ ತೋರಬೇಕಾಗಿತ್ತು, ಆದರೆ ಈ ಸರಳ ಸಾಮಾನ್ಯ ಜೀವಿಗೆ ಆ ರೋಗ ಇನ್ನೂ ತಗುಲಿಲ್ಲ ಎಂದು ಹೇಳಿ ಒಂದು ದಿವ್ಯ ಮಂತ್ರದಿಂದ ರೈತನನ್ನು ಪರೀಕ್ಷಿಸುತ್ತಾನೆ. ಪರೀಕ್ಷಿಸಿದ ನಂತರ ಧನ್ವಂತರಿ ಜೋರಾಗಿ ಅಳುತ್ತಾ ಅಯ್ಯೋ ಪಾಪಿಗಳೇ ಎಂದು ಕಣ್ಣಿನಿಂದ ನೀರು ಸುರಿಸುತ್ತಾನೆ. ಋಷಿಗಳಿಬ್ಬರೂ ಕೂಡ ಅದೇ ದಿವ್ಯ ಮಂತ್ರದ ಮೂಲಕ ರೈತನನ್ನು ಪರೀಕ್ಷಿಸುತ್ತಾರೆ. ಆಗ ರೈತನ ಸ್ಥಿತಿ ಹೇಗಿತ್ತು? ರೈತನ ಎದೆಯ ಮೇಲೆ ಸಮಸ್ತ ಚಕ್ರಾಧಿಪತ್ಯವು ಮಹಾಪರ್ವತವಾಗಿ ನಿಂತಿತ್ತು. ದೇವಾಲಯಗಳು, ವಿದ್ಯಾಲಯಗಳು, ಕ್ರೀಡಾ ಮಂದಿರಗಳು, ಪ್ರಮೋದನವನಗಳು, ಕಾರ್ಖಾನೆಗಳು ತಮ್ಮ ಭಾರವನ್ನೆಲ್ಲ ರೈತನ ಎದೆಯ ಮೇಲೆ ಹಾಕಿ ಸಂಸ್ಕೃತಿ ಮತ್ತು ನಾಗರಿಕತೆ ಎಂಬ ಕೀರ್ತಿಯಿಂದ ಮೆರೆಯುತ್ತಿತ್ತು. ಇಂತಹ ರೈತನ ಪರಿಸ್ಥಿತಿಯನ್ನು ನೋಡಿ ಪರಶುರಾಮನೂ ಕೂಡ ಕರಗಿ ಅಯ್ಯೋ ಇವನು ಬದುಕಿರುವುದೇ ಹೆಚ್ಚಲ್ಲ, ಇಂತಹ ರಾಜ್ಯದ ಭಾರ ಎದೆಯ ಮೇಲೆ ಹೊತ್ತಿದ್ದರೆ ಮಂದರ ಪರ್ವತ ಹೊತ್ತು ನಿಂತಿದ್ದ ಕೃಷ್ಣನೂ ಕೂಡ ನುಚ್ಚು ನೂರಾಗುತ್ತಿದ್ದನು ಎಂದು ಕೂಗಿಕೊಳ್ಳುತ್ತಾನೆ. ಇದಕ್ಕೆ ವಿಶ್ವಾಮಿತ್ರನು ಕೂಡ ಜಮದಗ್ನಿ, ನೀನಂದು ಆಳುವವರನ್ನೆಲ್ಲ ನಿರ್ನಾಮ ಮಾಡಿ ಸಮದ ಪ್ರಚಾರಕ್ಕೆ ಜೀವಮಾನವನ್ನೆಲ್ಲ ತೆತ್ತದು ವ್ಯರ್ಥವಾಯಿತು ಎಂದು ಮನನೊಂದುಕೊಳ್ಳುತ್ತಾನೆ. ನೊಂದ ಋಷಿಗಳಿಬ್ಬರು ಧನ್ವಂತರಿಗೆ ರೈತನನ್ನು ಬದುಕಿಸುವುದು ಹೇಗೆಂದು ಕೇಳುತ್ತಾರೆ. ಆಗ ಧನ್ವಂತರಿಯು ಎದೆಯ ಮೇಲಿರುವ ರಾಜ್ಯದ ಭಾರವನ್ನು ತೆಗೆದು ಹಾಕಿದರೆ ಕಾಯಿಲೆ ಸರಿ ಹೋಗುತ್ತದೆ ಎಂದು ಹೇಳುತ್ತಾನೆ. ಅದಕ್ಕೆ ವಿಶ್ವಾಮಿತ್ರನು ಲೋಕದಲ್ಲಿ ಅರಾಜಕತೆ ಉಂಟಾದರೆ ಎಂದು ಪ್ರಶ್ನಿಸುತ್ತಾನೆ. ಇವನ ಈ ಪ್ರಶ್ನೆಯಿಂದ ಕೋಪಗೊಂಡಂತಹ ಧನ್ವಂತರಿ ಆ ಕೋಪದಲ್ಲಿ ನಿಮಗೆ ಬುದ್ಧಿಯಿಲ್ಲ, ಮೊದಲು ರೋಗ ನಿವಾರಣೆಯಾಗಲಿ, ಆಮೇಲೆ ರಾಜ್ಯದ ಭಾರವನ್ನು ಎದೆಯ ಮೇಲೆ ಬದಲಾಗಿ ಹೆಗಲ ಮೇಲೆ ಹೊತ್ತು ತಿರುಗುತ್ತಾನೆ ರೈತ ಎಂದು ತಕ್ಷಣ ವಿಶ್ವಾಮಿತ್ರ ಈ ರೈತನ ಮೇಲಿರುವ ಭಾರವನ್ನೆಲ್ಲ ತಕ್ಷಣವೇ ನೆಲಕ್ಕುರುಳಿಸಿ ಎಂದು ಆಜ್ಞೆ ಮಾಡುತ್ತಾನೆ. ಆ ಕ್ಷಣವೇ ರಾಜ್ಯದಲ್ಲಿ ಸಿಡಿಲು, ಮಳೆ, ಗುಡುಗು, ಬಿರುಗಾಳಿ, ಭೂಕಂಪ ಸಂಭವಿಸುತ್ತದೆ. ದೇವಾಲಯಗಳು, ಗೋಪುರಗಳು ಕೆಳಕ್ಕುರುಳಿ ಬೀಳುತ್ತದೆ. ಇದಾದ ನಂತರ ರೈತನ ನರಳುವಿಕೆ ನಿಧಾನವಾಗಿ ಕಡಿಮೆಯಾಗಿ ಸಹಜವಾಗಿ ಉಸಿರಾಡುತ್ತಾ ಸಂತೋಷದ ಬೆಳಕು ಕಣ್ಣಿನಲ್ಲಿ ಮೂಡುತ್ತದೆ. ಆಶ್ಚರ್ಯವಾಗುವಂತೆ ನಗುಮೊಗದಿಂದ ರೈತನು ಮೇಲೆದ್ದು ಋಷಿಗಳಿಗೆ ಧನ್ಯವಾದವನ್ನು ಅರ್ಪಿಸುತ್ತಾನೆ. ಇಲ್ಲಿಗೆ ಕತೆ ಮುಕ್ತಾಯವಾಗುತ್ತದೆ. ಕೇಳಿದ್ರಲ್ಲ ಫ್ರೆಂಡ್ಸ್, ಇದರಿಂದ ನಮಗೆ ತಿಳಿದು ಬರೋದು ಏನಪ್ಪ ಅಂದರೆ, ಮನುಷ್ಯ ನಾಗರಿಕತೆಯಲ್ಲಿ ಎಷ್ಟೇ ಮುಂದುವರೆದಿದ್ರೂ ಹೊಟ್ಟೆಗೆ ತಿನ್ನೋದು ಮಾತ್ರ ಅನ್ನಾನೆ.
ಅದನ್ನು ಬೆಳೆಯೋರು ರೈತರು. ಆದರೆ ಇಂದು ಜಾಗತೀಕರಣದ ಹೆಸರಿನಲ್ಲಿ ಏನೇನೆಲ್ಲ ನಡೀತಿದೆ, ಇಂತಹ ಆರ್ಥಿಕ ನೀತಿಗಳ ಹೊಡೆತಕ್ಕೆ ನೇರವಾಗಿ ಬಲಿಯಾಗೋದು ಹಳ್ಳಿಯಲ್ಲಿ ದುಡಿತಾ ಇರೋ ರೈತ ಮಾತ್ರ. ಇಂತಹ ರೈತನ ಸಮಸ್ಯೆಯ ಸುಳಿಯನ್ನು ಕುವೆಂಪುರವರು ತಮ್ಮ ಕಥೆಯಲ್ಲಿ ಅಚ್ಚುಕಟ್ಟಾಗಿ ನಿರೂಪಿಸಿದ್ದಾರೆ.